It needs education, access of information, recognition,
recognizing what the disease is all about. We encourage everyone for run, because I have seen recently our researches for our breast cancer, not only breast cancer victors, all many victors whom they have associated with us, whom they are taking treatment with under us, they have just cured because of running, because it gives. Good morning, I'm Bhumika Patel. I am the coach for the Pinkathon training. And we have assembled today for Pinkathon Day celebrations. And this is very special because we also have visually impaired along with the regular women who have joined for the celebration. And this is a year-long training that we do in several locations in Bangalore. And I'm very happy to say that we've also started the visually impaired Pinkathon Day celebrations in Mumbai and Pune, which happened on the same day. So today we have several of them also wearing saris to show that we can use any attire to run, and it's not just the Western outfits, sports attire which can be worn. And we are using this thing called a tether, which connects between a visually impaired and the runner. And this is a technique that we have been teaching for several of the sessions. And we are going to do a small walk in Cubbon Park with the guide runners. We have guide runners who are with us, and I wish you all the best. Thank you. Milind. Oi, oi. ನಮಸ್ಕಾರ, ನನ್ನ ಹೆಸರು ವಾಸಂತಿ. ನಾವು ಇವತ್ತು ಪಿಂಕಥಾನ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಹೆಡ್ ಕೋಚ್ ಭೂಮಿಕಾ ಪಟೇಲ್ ಅವರು ವಿಜುವಲಿ ಇಂಪೇರ್ಡ್ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ವರ್ಷದಲ್ಲಿ ಎವ್ರಿ ಮಂತ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಎಲ್ಲ ಸಮರ್ಥನಂ, ಆಮೇಲೆ ಮಿತ್ರ ಜ್ಯೋತಿ, ಅಲ್ಲಿಗೆಲ್ಲ ಹೋಗಿ ಹುಡುಗ ವಿಜುವಲಿ ಇಂಪೇರ್ಡ್ ಅವ್ರಿಗೆ ಇಂಟ್ರೆಸ್ಟ್ ಇರೋರು, ಓಡೋಕ್ಕೆಲ್ಲ ಇಂಟ್ರೆಸ್ಟ್ ಇರೋರನ್ನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಬೇಕಾಗಿರುವಂಥ ಶೂಸ್ ಆಗಲಿ, ಟೀ ಶರ್ಟ್ ಆಗಲಿ, ಎಲ್ಲದನ್ನು ಪ್ರೊವೈಡ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಆಮೇಲೆ ಅವ್ರಿಗೆ ಬ್ಲಡ್ ಟೆಸ್ಟ್ ಮಾಡಿಸಿ, ವಿಟಮಿನ್ ಟ್ಯಾಬ್ಲೆಟ್ಸು, ಆಮೇಲೆ ಫುಡ್ ಹ್ಯಾಬಿಟ್ಸ್ ಹೇಗೆ ಫಾಲೋ ಮಾಡಬೇಕು, ಅವರು ರನ್ನಿಂಗಿಗೆ ಹೆಂಗೆ ಹೆಲ್ಪ್ ಆಗುತ್ತೆ, ಇವೆಲ್ಲ ಇದು ಮಾಡ್ತಾ ಇದ್ದೀವಿ. ಆಮೇಲೆ ಅವ್ರಿಗೂ ವಿಜುವಲಿ ಇಂಪೇರ್ಡ್ ಅವ್ರಿಗೂ ಇಷ್ಟ ಇರೋದ್ರಿಂದ ಅವರು ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಫುಲ್ಲು ಬೆನಿಫಿಟ್ ಯೂಸ್ ಮಾಡ್ಕೊತಾ ಇದ್ದಾರೆ. ಇದು ನಾವು ಮೈಸೂರು ಟು ಬೆಂಗಳೂರು ಇದು ವಿಜುವಲಿ ಇಂಪೇರ್ಡ್ ಜೊತೆ ಓಡಿದ್ವಿ, ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡಲ್ಲೂ ಇದಾಗಿದೆ. ನನ್ನ ಹೆಸರು ಶೋಭಾ. ಇಲ್ಲಿ ಈ ಪ್ರೋಗ್ರಾಮ್ ನಡೆಸ್ತಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನನಗೆ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಅದರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಬಾಲಾಜಿ ಅಂತ. ನಾನು ಮುಂಚೆ ರನ್ನಿಂಗ್ ಮಾಡ್ತಾ ಇದ್ದೆ ರೆಗ್ಯುಲರಾಗಿ. ಸೊ ಮಾಡುವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆ ನಮ್ಮ ಅಂಬೇಡ್ಕರ್ ಗ್ರೌಂಡಲ್ಲಿ ಮಾಡ್ತಾ ಇದ್ದೀವಿ ನಾವು. ಇವಾಗ ನಮಗೆ ಇದು ಗೊತ್ತಾಯಿತು ಪಿಂಕಥಾನ್ ಟ್ರೈನಿಂಗ್ ಬಗ್ಗೆ. ಸೊ ಆಮೇಲೆ ಅವರು ವಿಜುವಲ್ ಇಂಪೇರ್ಡ್ ಹುಡುಗಿರನ್ನ ಹುಡುಗರು ಏನೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ನಂಗೆ ಗೊತ್ತಾಯಿತು, ಅದಕ್ಕೆ ನಾನು ಗೈಡ್ ರನ್ನರ್ ಅಂತ ಸೇರಿಕೊಂಡೆ. ಸೊ ಲಾಸ್ಟ್ ಇಯರ್
ಇದರಲ್ಲಿ ಬ್ಯಾಂಗ್ಳೂರ್ ಮ್ಯಾರಥಾನಲ್ಲಿ ಗೈಡರ್ ಅಂತ 10K ಹೋಗಿದ್ದೆ. ಪ್ಲಸ್ ಇವಾಗ ಅದರಲ್ಲಿ ನಮ್ಮ ಬಸವೇಶ್ವರನಗರ ಕಡೆ ಇಬ್ಬರು ಹುಡುಗಿರಿದ್ದಾರೆ, ಅವರು ಒಬ್ಬರು 100% ಬ್ಲೈಂಡು, ಒಬ್ಬರು ಪಾರ್ಷಿಯಲ್ ಬ್ಲೈಂಡು. ಸೊ ಅವರು ಫುಲ್ ಮ್ಯಾರಥಾನ್ ಹೋಗಬೇಕಾಗಿತ್ತು, ಅವ್ರಿಗೆ ಟ್ರೈನಿಂಗ್ ಬೇಕಾಗಿತ್ತು. ಸೊ ಅವ್ರನ್ನ ದಿನ ನಮ್ಮ ಗ್ರೌಂಡ್ಗೆ ಕರ್ಕೊಂಡು ಬರೋದು, ಅವ್ರನ್ನ ಟ್ರೈನಿಂಗ್ ಕೊಡೋದು, ಸ್ಟ್ರೆಚಿಂಗು, ಅವ್ರು ಅಟ್ಲೀಸ್ಟ್ 5 kilometers 10 kilometers ಓಡಿಸಿ ರನ್ ಮಾಡಿಸಿ ಪೋಸ್ಟ್ ರನ್ನು ಇಲ್ಲ, ಆಮೇಲೆ ಅವ್ರಿಗೆ ತಿಂಡಿ ಏನಾದರೂ ಬೇಕಂದರೆ ಅದು ಮಾಡಿಸಿ ಆಮೇಲೆ ವಾಪಸ್ ಡ್ರಾಪ್ ಮಾಡಿ ಎಲ್ಲ ಬರ್ತಾ ಇದ್ವಿ. ಎಲ್ಲರಿಗೂ ಎಲ್ಲರಿಗೂ ಶುಭೋದಯ. ದೀಪಾವಳಿಯ ಸಂವತ್ಸರದ ಶುಭಾಶಯಗಳು. ಎಲ್ಲರೂ ಆರೋಗ್ಯವಾಗಿ ಇರಿ. ವಿ ವಾಂಟ್ ಎವ್ರಿಬಡಿ ಟು ಬಿ ಫಿಟ್. ಯಾ ಲೈಕ್ ಮೀ, ಐ ಆಮ್ ಓನ್ಲಿ 74 ಯಂಗ್, ದಟ್ಸ್ ಆಲ್. ಬಟ್ ಫ್ರಮ್ ಪಾಸ್ಟ್ 4 years ದಿ ಯಂಗೆಸ್ಟ್ ಪರ್ಸನ್ ಇನ್ ಪಿಂಕಥಾನ್. ಸೊ ಪಿಂಕಥಾನ್ ಟ್ರೈನಿಂಗ್ ಸ್ಟಾರ್ಟೆಡ್ 4 years ಬ್ಯಾಕ್. ಸೊ ರೈನ್ ಆರ್ ಶೈನ್, ಪಿಂಕಥಾನ್ ಕಬನ್ ಪಿಂಕಥಾನ್ ಟ್ರೈನಿಂಗ್ ಇಸ್ ಆನ್ ಎವ್ರಿ ಸ್ಯಾಟರ್ಡೇ. ಸೊ ಟು ಕೀಪ್ ಹೆಲ್ತಿ ಆ್ಯಂಡ್ ಟು ಬಿ ಫಿಟ್ ಆಲ್ವೇಸ್. ಥ್ಯಾಂಕ್ ಯು. ಎಸ್, ಐ ಹ್ಯಾವ್ ಬಿನ್ ಕಮಿಂಗ್ ಹಿಯರ್ ಆಲ್ಸೋ. ಐ ಲೈಕ್ ಟು ಸಪೋರ್ಟ್ ದ ವಿಜುಲಿ ಇಂಪೇರ್ಡ್. ಸೊ ಟುಡೇ ವಿ ಆರ್ ಹ್ಯಾವಿಂಗ್ ದ ಸ್ಪೆಷಲ್ ಡೇ ವಿತ್ ವಿಜುಲಿ ಇಂಪೇರ್ಡ್, ದ ಪಿಂಕಥಾನ್ ಡೇ ವಾಟ್ ವಿ ಕಾಲ್. ವಿ ಹವ್ ಡನ್ ಎ ಪ್ರಾಜೆಕ್ಟ್ ಕಾಲ್ ಸೀ ಫ್ರಮ್ ದ ಹಾರ್ಟ್. So we all are here to be guides to them. You know, we have a tether, as you saw, and then we runners, guide runners. And I'm there at the camp to help them to get breakfast, to adjust their shoes or whatever it is, whatever other volunteering work. I'm very, very happy to do all that at my age. And let God bless each and every one of our children to be healthy and fit. So that is why we are giving them the fitness training. And our sports doctor is also here from USA, Dr. Ishwar, who comes and attends to all their physical, if they have any problem, running, walking, whatever. He's also been here with us to see that they're supported in the sports direction also. Thank you very much. Have a good day. I am Mili Punjabi here. I am from 3 years I am being in Pinkathon. I have associated with Pinkathon, who Bhumika is the coach, and I am very happy to be here associated with her. And she teaches us now. She gives every Saturday training, and now we have started again in three days a week. So I am very happy to be associated with this team. And we had a Pinkathon Day celebrations last Sunday, and it was a very huge, nice event. Everybody enjoyed it, and I have a group of Sindhi people also, community, even they are also have come here to enjoy. So we had a very good time, and I thank Bhumika for keeping us associated with this team and keeping us fit and healthy. Thank you, Bhumika. Namaskara Bengaluru, this is Shivani Day. I have been associated with Pinkathon for about 4 years now. So I was introduced to Bhumika, and since then fitness has been the motto of life. Here we don't only train for running, but we also have different guests every week. We have doctors, we have people from different fitness, we do Zumba, we do yoga. So there are a lot of multiple activities which Bhumika is involving us into, which is a very beautiful initiative. Good morning, I'm Bhumika Patel, and I lead the training program for the entire year. I am very glad that we all got together today. There were several dance performances. Apart from running, we've also added things like dance workouts so that we remain fit throughout the year. And today we had dance performances by Cubbon Park girls. Then we had Basveshwar Nagar training girls, and also Banagata girls doing ethnic. Apart from that, we also had visually impaired joining us for the run and the celebrations. And this being October, being the breast cancer awareness month, we had cancer survivors, cancer victors groups joining with their art shows, display of art. So we have several sessions of art therapy throughout the year, and we have with us Uma Pai, who is also a cancer victor, who has been very actively involved in fitness activity. Over to her. Thank you very much, Bhumika. Yes, I really loved connected with not only with Pinkathon, with all the lovely ladies around here who has given me so much of love and affection. And I do come here. Last week was really nice with art therapy classes. I am a victor of only 19 years. It is because we follow that fitness regime, either in diet or in outlook. So positivity is very important. You have to accept
and then surrender, because God is there above leading all of us. So you just leave the burden on to Him. And because it's a breast cancer awareness month, October, we have come up with this very nice idea, which I will hand over to all my girls. This is about your breast self-examination card. This is the red bindi card. Yeah, so we have put a pink bindi there so that the ladies remember that they have to do their breast examination after the fifth day of the menstruation. Once you start the period, that is where the changes happen in the breast. So we have done this program with support from HCG, the leading cancer hospital. They also participate with us, and they also participate in all the awareness programs. So I am in that, and I am proud to be associated with Bhumika, who is my third daughter now. She is my adopted third daughter. So I love being here in the open in Cubbon Park. Thank you. Oh, hi. Yes, I'm happy to be a part of the program. It's very interesting. It's great to see everybody out here and supporting our cause. Thank you, Doctor. So I'm very happy that we had Basveshwanagar also joining us today. And we have Mona, who is our lead for Basveshwanagar training. So over to Mona. ಬಸವೇಶ್ವರನಗರಲ್ಲಿ ನಾವು ಪಿಂಕಥಾನ್ ಟ್ರೈನಿಂಗ್ ಒಂದು ವರ್ಷದ ಹಿಂದೆಯಿಂದ ಸ್ಟಾರ್ಟ್ ಮಾಡಿದ್ದೇವೆ. ಪಿಂಕಥಾನ್ ಬಂದುಬಿಟ್ಟು 4.5 ವರ್ಷದಿಂದ ಇದೆ. ಆದರೆ ಬಸವೇಶ್ವರನಗರಲ್ಲಿ ಲೀಡ್ ಆಗಿ ನನಗೆ ಭೂಮಿಕಾ ಅವರು ಇನ್ಸ್ಪೈರ್ ಮಾಡಿದರು. ಅದರ ಆದಮೇಲೆ ನಾವು ಬೇಸಿಕ್ಲಿ ಎಲ್ಲ ಹೌಸ್ ವೈಫ್ಸು ಮತ್ತು ಬೇರೆ ಬೇರೆ ಪ್ರೊಫೆಷನ್ ಇರೋ ಹೆಣ್ಮಕ್ಳು ಎಲ್ಲ ಪೋಸ್ಟ್ 35 ಮೇಲಿರೋರು ನಾವು ಯಾಕೆ ನಮ್ಮನ್ನು ನಾವು ಫಿಟ್ ಇಟ್ಕೊಳ್ಬೇಕು, ಹೇಗೆ ನಾವು ನಮ್ಮನ್ನು ನಾವು ಫಿಟ್ ಇಡಬಹುದು, ಅದರ ವಿಷಯದಲ್ಲಿ ನಾವು ವಾರಕ್ಕೆ ಒಂದ್ಸಲ ಸೇರಿ ಬಂದು ವರ್ಕೌಟ್ಸ್ ಮಾಡಿ ಭೂಮಿಕಾ ಅವ್ರ ಮಾರ್ಗದರ್ಶನದಲ್ಲಿ ನಾವು ವರ್ಕೌಟ್ಸ್ ಮಾಡ್ತೇವೆ. ಅದು ಹಾಗೆ ಮಾಡ್ತಾ ನಾವು ಬಹುಶಃ ನಮ್ಮಲ್ಲಿ ಕೆಲವರಿಗೆ ನಡೆಯೋದು ತುಂಬ ಕಷ್ಟ ಆಯಿತು 1-2 ಕಿಲೋಮೀಟ್ರು. ಇವತ್ತು ನಾವು ಅನೇಕ ರೇಸಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ, 3 ಕಿಲೋಮೀಟರ್ಸ್, 5 ಕಿಲೋಮೀಟರ್ಸ್. ನಮ್ಮಲ್ಲಿ 10 ಮತ್ತು 21 ಮಾಡಿದವ್ರು ಕೂಡ ಇದ್ದಾರೆ. ಹಾಗೆ ನಾವು ಅದರಿಂದ ಮುಂದೆ ಹೋಗಿ ವಿಜುವಲಿ ಇಂಪೇರ್ಡ್ ಅವರಿಗಿರೋ ಆ ಕೊರತೆಯಲ್ಲಿ ನಾವು ನಮ್ಮ ಚಿಕ್ಕ ಅನುಭವದಲ್ಲಿ ಅವರಿಗೆ ಹೇಗೆ ಸಹಾಯ ಮಾಡ್ಬೋದು, ಹಾಗೆ ನಮಗೆ ಭೂಮಿಕಾ ಅವ್ರ ಮಾರ್ಗದರ್ಶನ ಕೊಟ್ಟರು. ನಾವು ಅನೇಕ ರೇಸಸಲ್ಲಿ ವಿಜುವಲಿ ಇಂಪೇರ್ಡಿಗೆ ಅಂಬೇಡ್ಕರ್ ಸ್ಟೇಡಿಯಮಲ್ಲಿ ಕರೆತಂದು, ನಮ್ಮಲ್ಲಿ ಬಾಲಾಜಿ ಅಂತ ಇದ್ದಾರೆ, ಅನೇಕರು ಅವರನ್ನು ನಾವು ಕರ್ಕೊಂಡು ಬಂದು ಅಲ್ಲಿ ನಾವು ಅವರಿಗೆ ನಮ್ಮೊಟ್ಟಿಗೆ ಟ್ರೈನ್ ಮಾಡ್ತೇವೆ. ಟ್ರೈನ್ ಮಾಡಿ ರೇಸ್ ದಿನ ಅವರಿಗೆ ಅಲ್ಲಿ ಕರ್ಕೊಂಡು ಹೋಗೋದಾಗಲಿ ಕರ್ಕೊಂಡು ಬರೋದಾಗಲಿ ಹಾಗೆ ಮಾಡಿ ಅವರಿರೋ ಆ ಚಿಕ್ಕ ಕನಸಲ್ಲಿ ನಾವು ಒಂದು ಚಿಕ್ಕ ಹೆಲ್ಪನ್ನು ನಾವು ಮಾಡೋ ಪ್ರಯತ್ನ ಮಾಡ್ತೇವೆ. ಆ ರೀತಿಯಲ್ಲಿ ಈ ಚಿಕ್ಕ ಪ್ರಯಾಸ ಮುಂದೆ ಓರ್ತಾ ಇದೆ. ಥ್ಯಾಂಕ್ ಯು. ಈಸ್ಟ್ ಆರ್ ವೆಸ್ಟ್ ಪಿಂಕಥಾನ್ ಡೇ ಸೀ ಫ್ರಮ್ ದ ಹಾರ್ಟ್ ಇಸ್ ದ ಬೆಸ್ಟ್. ಈಸ್ಟ್ ಆರ್ ವೆಸ್ಟ್ ಪಿಂಕಥಾನ್ ಡೇ ಸೀ ಫ್ರಮ್ ದ ಹಾರ್ಟ್ ಇಸ್ ದ ಬೆಸ್ಟ್. ಹೌಸ್ ದ ಜೋಶ್, ಹೌಸ್ ದ ಜೋಶ್, ಹೌಸ್ ದ ಜೋಶ್. ಓಕೆ, ಥ್ಯಾಂಕ್ ಯು. ಓಕೆ ಅಣ್ಣ.